ವೆಲ್ಕಮ್ ಇಲ್ಲಿಗನ್ನಡ ಪೂರಕ ಓದು ಪಾರ್ಟ್ ಒಂದು ಗೆಳತಿಗೊಂದು ಪತ್ರ ಏಳನೇ ತರಗತಿ ಕ್ವಶನ್ ಆನ್ಸರ್ ಪಾರ್ಟ್ ಟು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಒಂದನೇದು ಈ ಪತ್ರವನ್ನು ಯಾರು ಯಾರಿಗೆ ಬರೆದಿದ್ದಾರೆ ಉತ್ತರ ಈ ಪತ್ರವನ್ನು ಸರಳ ಪಿ ಕೆ ತನ್ನ ಗೆಳತಿಯಾದ ಸಹನಾ ಎಂಗೆ ಬರೆದಿದ್ದಾಳೆ ಎರಡನೇದು ಜಲಪಾತಕ್ಕೆ ಇರುವ ವಿವಿಧ ಹೆಸರುಗಳಾವುವು ಉತ್ತರ ಜಲಪಾತಕ್ಕೆ ದಬದಬೆ ತಡಸಲು ಎಂದು ಸಹ ಕರೆಯುವರು ಮೂರನೇ ಪ್ರಶ್ನೆ ಗೋಕಾಕ್ ಜಲಪಾತ ಏನೆಂದು ಪ್ರಸಿದ್ಧವಾಗಿದೆ ಉತ್ತರ ಗೋಕಾಕ್ ಜಲಪಾತ ಕರ್ನಾಟಕದ ನಯಾಗರ್ ಎಂದು ಪ್ರಸಿದ್ಧವಾಗಿದೆ ನಾಲ್ಕನೇ ಪ್ರಶ್ನೆ ಗೊಡಚಿನ ಮಲ್ಕಿ ಜಲಪಾತಕ್ಕೆ ಇರುವ ಇನ್ನೊಂದು ಹೆಸರೇನು ಉತ್ತರ ಗೊಡಚಿನಮಲ್ಕಿ ಮಲ್ಕಿ ಜಲಪಾತಕ್ಕೆ ಇರುವ ಇನ್ನೊಂದು ಹೆಸರು ಮಾರ್ಕಂಡೆಯ ಜಲಪಾತ ಐದನೇ ಪ್ರಶ್ನೆ ವಜ್ರಪೋಹ ಜಲಪಾತ ಯಾವ ನದಿಯಿಂದ ಉಂಟಾಗಿದೆ ಉತ್ತರ ರೂಪಾರ್ ಒಲವತ್ ಮಹದಾಯಿ ನದಿಯಿಂದ ಉಂಟಾಗಿದೆ ಆರನೇ ಪ್ರಶ್ನೆ ಗೋಡಚಿನ ಮಲ್ಕಿ ಜಲಪಾತಕ್ಕೆ ಮಾರ್ಕಂಡೆಯ ಜಲಪಾತವೆಂದು ಏಕೆ ಹೆಸರು ಬಂತು ಉತ್ತರ ಕೊಡಚಿನ ಮಲ್ಕಿ ಜಲಪಾತವು ಮಾರ್ಕಂಡೇಯ ನದಿಯಿಂದ ಉಂಟಾದ ಕಾರಣದಿಂದ ಈ ಜಲಪಾತವನ್ನು ಮಾರ್ಕಂಡೇಯ ಜಲಪಾತ ಎಂದು ಹೆಸರು ಬಂತು ಈ ಜಲಪಾತಕ್ಕೆ ಈ ಜಲಪಾತಕ್ಕೆ ಮಾರ್ಕಂಡೇಯ ಜಲಪಾತ ಎಂದು ಹೆಸರು ಬಂತು ಏಳನೇ ಪ್ರಶ್ನೆ ಮಹದಾಯಿ ನದಿ ನೋಡುವುದಕ್ಕೆ ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡುತ್ತದೆ ಹೇಗೆ ಉತ್ತರ ಮಹದಾಯಿ ನದಿ ಎರಡು ನೂರು ಅಡಿ ಆಳಕ್ಕೆ ಬೀಳುವಾಗ ಬಂಡೆಗೆ ಅಪ್ಪಳಿಸಿದಾಗ ನೀರು ತುಂತುರು ಹನಿಗಳಾಗಿ ಚೆಲ್ಲುತ್ತದೆ ಈ ಹನಿಗಳಿಗೆ ಸೂರ್ಯನ ಸೂರ್ಯನ ಬೆಳಕು ಬಿದ್ದಾಗ ವಜ್ರ ವಜ್ರದಂತೆ ವಜ್ರದಂತೆ ಕಂಗೊಳಿಸುತ್ತದೆ ಹಾಗೂ ಸುತ್ತಲೂ ಕಾಮನ ಬಿಲ್ಲು ಸೃಷ್ಟಿಗೊಳ್ಳುವುದರಿಂದ ಮಹದಾಯಿ ನದಿ ನೋಡುವುದಕ್ಕೆ ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡುತ್ತದೆ ಎಂಟನೆಯದ್ದು ನೀವು ಪ್ರವಾಸ ಕೈಗೊಂಡ ಸ್ಥಳಗಳ ಮಹತ್ವ ಹಾಗೂ ನಿಮಗಾದ ಅನುಭವಗಳನ್ನು ಕುರಿತು ಗೆಳತಿಗೊಂದು ಪತ್ರ ಬರೆಯಿರಿ ಕ್ಷೇಮ ಶ್ರೀ ಪೂಜಾ ಬೆಂಗಳೂರು ಒಂದು ನವೆಂಬರ್ ಹದಿನೇಳು ನಲ್ಮೆಯ ಗೆಳತಿ ಚಿತ್ರಾಳಿಗೆ ನೀನ ಗೆಳತಿ ಪೂಜಾಳ ವಂದನೆಗಳು ನಾನು ಇಲ್ಲಿ ಆರೋಗ್ಯವಾಗಿದ್ದೇನೆ ನನ್ನ ವ್ಯಾಸಂಗವು ಚೆನ್ನಾಗಿದೆ ನಿನ್ನ ಮತ್ತು ನಿಮ್ಮ ಮನೆಯವರ ಕ್ಷೇಮ ಸಮಾಚಾರ ಕುರಿತು ಒಂದು ಪತ್ರ ಬರೆ ಅಂದ ಹಾಗೆ ನಮ್ಮ ಮನೆಯವರೆಲ್ಲರ ಜೊತೆಗೆ ಇತ್ತೀಚೆಗೆ ಚಿತ್ರದುರ್ಗದ ಕೋಟೆಗೆ ಪ್ರವಾಸ ಕೈಗೊಂಡಿದ್ದೆನು ಅದರ ಸಲುವಾಗಿ ನಿನಗೆ ತಿಳಿಸಲು ಈ ಪತ್ರ ಬರೆಯುತ್ತಿದ್ದೇನೆ ಚಿತ್ರದುರ್ಗದ ಕೋಟೆಯನ್ನು ಮದಕರಿ ನಾಯಕರು ಈ ಹಿಂದೆ ಆಳ್ವಿಕೆ ಮಾಡಿದ್ದ ಮಾಡುತ್ತಿದ್ದರು ಅದರಲ್ಲೂ ಐದನೇ ಮದಕರಿ ನಾಯಕ ಬಹಳ ಪ್ರಸಿದ್ಧಿ ಹೊಂದಿದ್ದನು ಈ ಕೋಟೆ ಭಾರತದ ಕೋಟೆಗಳಲ್ಲಿಯೇ ಯಾರು ಸುಲಭವಾಗಿ ಭೇದಿಸಲಾಗದ ಅಭೇದ್ಯ ಕೋಟೆ ಎಂದು ವರ್ಣಿಸಲಾಗಿದೆ ಯುದ್ಧಕ್ಕೆ ಹೆಸರಾದ ಹೈದರಾಲಿಯು ಈ ಕೋಟೆಯನ್ನು ವಶಪಡಿಸಿಕೊಳ್ಳಲಾಗಿದೆ ಅನ್ಯಾಯ ಮಾರ್ಗದಿಂದ ಕೋಟೆ ಪ್ರವೇಶ ಮಾಡಿದ ಸಂದರ್ಭದಲ್ಲಿ ಈ ಕೋಟೆಯನ್ನು ಒಬವ ಎಂಬ ಈ ಕೋಟೆಯನ್ನು ಒಬವ ಎಂಬ ವಾರ ಮಹಿಳೆಯು ಏಕಾಂಗಿಯಾಗಿ ಹೈದರ ಸೇನೆಯನ್ನು ಹಿಮ್ಮೆಟ್ಟಿಸಿದಳು ಇಂದಿಗೂ ಇಲ್ಲಿ ಒನಕೆ ಹಿಡಿದು ಹೋರಾಡಿದ ಒಬ್ಬವಳ ಕಲ್ಲಿನ ಕಿಂಡಿ ಇದೆ ಇಲ್ಲಿ ನಿಂತು ನೋಡಿದಾಗ ಹಿಂದಿ ಹಿಂದಿನ ನಡೆದ ಘಟನೆ ನೆನೆದು ರೋಮಾಂಚನವಾಯಿತು ಸಮೀಪದಲ್ಲಿ ಏಕನಾಥ ಗುಡಿ ಕೂಗು ಇಯಾಲೆ ಆನೆ ಕುದುರೆ ಕಟ್ಟುವ ಸ್ಥಳ ದ್ವಾರಗೋಪುರಗಳನ್ನು ಕಂಡು ನಾನು ವಿಸ್ಮಯಗೊಂಡೆನು ನೀನು ಬೇಸಿಗೆ ರಜೆ ಊರಿಗೆ ಬಂದಾಗ ಇಲ್ಲಿಗೆ ಕರೆದುಕೊಂಡು ಹೋಗಲು ನಾನು ಸಿದ್ಧಳಿದ್ದೇನೆ ಮನೆಯಲ್ಲಿ ಎಲ್ಲರಿಗೂ ನನ್ನ ನಮಸ್ಕಾರ ತಿಳಿಸು ನಿನ್ನ ಪ್ರೀತಿಯ ತಂಗಿಗೆ ನಾನು ಕೇಳಿದೆ ಎಂದು ಹೇಳು ಇನ್ನೇನು ತಿಳಿಸಲು ವಿಷಯ ಇಲ್ಲ ನಿನ್ನ ಪತ್ರಕ್ಕೆ ಎದುರು ನೋಡುತ್ತಿರುವೆ ಇತ್ತಿ ನಿನ್ನ ಪ್ರೀತಿಯ ಪೂಜಾ ಇವರಿಗೆ ಕುಮಾರಿ ಚೈತ್ರ ಒಂಬತ್ತನೇ ತರಗತಿ ಬಿ ವಿಭಾಗ ಸರ್ಕಾರಿ ಪ್ರೌಢಶಾಲೆ ಮೈಸೂರು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಹಿಟ್ ದೆಲ್ ಐಕನ್ ಆನ್ ಸೇವ್ ದ ಪ್ಲೇ ಲಿಸ್ಟ್ ಥ್ಯಾಂಕ್ ಯು ವೆರಿ ಮಚ್ ಬೈ ಬಾಯ್